ಉತ್ಸವ ನ್ಯೂಸ್ಗೆ ಸ್ವಾಗತ. ವಿಜಯಪುರ ತಾಲೂಕಿನ ತಾಜ್ಪುರ ಗ್ರಾಮದ ಮಲ್ಲಪ್ಪ ಸಾಬು ಬಿದ್ರಿ ಎಂಬ ರೈತ ಕುಟುಂಬಕ್ಕೆ ಒಟ್ಟು 7 ಪ್ರಶಸ್ತಿಗಳು ಬಂದಿದ್ದು ಪ್ರಶಸ್ತಿಗಳು ಮೌಲ್ಯ ಕಳೆದುಕೊಳ್ಳುತ್ತಿವೆ. ಸುಳ್ಳು ಹೇಳಿ ಪ್ರಶಸ್ತಿ ಪಡೆದ ಕುಟುಂಬದ ಕೃಷಿ ಸಾಧನೆ ಹಿನ್ನೆಲೆ ಪರಿಶೀಲಿಸಿ ಸ್ಥಾನಿಕ ಚೌಕಾಶಿ ಮಾಡಿ ತಪ್ಪಿಸ್ತಸ್ಥರು ಎಂದು ಕಂಡುಬಂದಲ್ಲಿ ಅವರ ಕುಟುಂಬಕ್ಕೆ ನೀಡಿದ ಎಲ್ಲ ಪ್ರಶಸ್ತಿಗಳನ್ನು ಸರ್ಕಾರ ಹಿಂಪಡೆಯಬೇಕೆಂದು ಅಖಂಡ ಕರ್ನಾಟಕ ರೈತರ ಸಂಘ ಜಿಲ್ಲಾ ಘಟಕ ವಿಜಯಪುರದವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ನಾವು ಮೊದಲಿಂದ ಪ್ರಾರಂಭ ಮಾಡಿದ್ವಿ, ಸುಮಾರು 6 ವರ್ಷ ಮೇಲ್ಪಟ್ಟೆ ಹೋರಾಟ ಮಾಡಕ. ಈಗ ನಮ್ಮನ್ನು ಕಂಡ ತಕ್ಷಣ ಹೋರಾಟ ಇಳಿತಾರ ಅವರು. ನಿಜವಾಗಿ ಅವ್ರು ಕಳಕಳಿಯಿಂದ ಬೇಕು ಅಂತಕ್ಕಂಥ ವಿಚಾರ ಏನೋ ಒಂಥರ ನಾಟಕಿ ಮಾಡ್ಕೊಂಡು ತೊಗೊಂಡ್ಬಿಟ್ರು ಅವರು. ಸುಮ್ಮನೆ ಅಡಗಲ್ ಹಾಕೋದು ಮತ್ತೆ ಸೂಕ್ತವಾಗಿದ್ದರೆ ಕೇಳೋದು ದೈಹಿಕ ಕೇಳಬೇಕಲ್ಲ. ಅವ್ರು ಬೇಡಲ್ಲ, ಅವ್ರು ಮಾಡ್ಕೊಳ್ಳಿ ಮುದ್ದೆ ಒಳಗೆ, ಅದ್ರ ಬಾಯಿ ಮುಂದೆ ಆಗುತ್ತೆ. ನಮ್ಮ ಮಾಡಿ ಏನು ತಪ್ಪಿಲ್ಲ, ರೈತರಿಗೆ ಅನುಕೂಲ ಆಗ್ತಾ ಮುದ್ದೆ ಬಳಕು ಒಂದು ಮಾಡಿ, ಆದ್ರೆ ನಮಗೆ ಬಾಗೇವಾಡಿಗೆ ಮುದ್ದೆ ಮಧ್ಯಸ್ಥಳ ಮೊದಲು ನಾವು ಬೇಡಿಕೆ ಇಟ್ಟವರು ಹೋರಾಟ ಮಾಡಕತ್ತಾರ ಪ್ರಾರಂಭದಲ್ಲಿ. ನಾವು ನಮ್ಮ ಬಾಗೇವಾಡಿ ಮುಂದೆ ಏಷ್ಯ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದೀರಿ, ನಿಮ್ಮ ಊರಿಗೆ ನೀವು ಕೇಳ್ಕೊಂಡ್ರೆ ಮತ್ತೆ ಬಾಕಿ ಇದೆಲ್ಲ ಏನ್ ನೀವು ಏನ್ ಕೊಡ್ತೀರಿ ನೀವು? ಅವ್ರು ಕೇಳತ್ತೇನೋ ನಮ್ಮಲ್ಲಿ ಹಿಂಗಾಗಿ ರೈತ ಹೋರಾಟಗಳು ಎಲ್ಲಿ ಬಂದ್ವು? ಅಲ್ಲ, ರೈತರಿಗೆ ಅನುಕೂಲ ಆಗ್ತಂದ್ರೆ ಯಾಕೆ ಮಾಡ್ಬಾರ್ದು? ಮಾಡಿ ಅಲ್ಲಿ ಮಾಡಿ, ನಮ್ದಲ್ಲ ಪ್ರಥಮ ನಾವು ಬಾಗೇವಾಡಿಗೆ ಕೇಳಿದ್ವಿ, ಬಾಗೇವಾಡಿಗೆ ಮಾಡಿ ನಂತರ ಮುಂದೆ ಮುದ್ದೆ ಒಳಗೆ ಮಾಡ್ರಿ. ನೀವು ಬಾಗೇವಾಡಿ ಸಂಘದ ಅಧ್ಯಕ್ಷ ಬಿಡ್ರಿ, ಯಾಕೆ ರಾಜಕೀಯ ಇದೀರಿ? ರಾಜಕೀಯ ಪ್ರಶ್ನೆ ಇಲ್ಲ, ನಾವು ಹೋರಾಟ ಕಾರ್ಯದರ್ಶಿ ನೀವಿದೀರ. ಅಲ್ಲ, ಈಗ ನಾವು ಸಂಘದ ರಾಜ್ಯ ಕಾರ್ಯದರ್ಶಿ ಅಂದ್ರೆ ಎಲ್ಲರನ್ನು ಗಮನ ತಗೋಬೇಕು. ತಗೊಂಡಿದ್ದೀವಿ ಅಂತಂದ್ರೆ ಈಗ ನಾವು ಪ್ರಥಮದಲ್ಲಿ ಬಾಗೇವಾಡಿಯಿಂದ ಹೋರಾಟ ಮಾಡ್ತೀವಿ. 145 ಕಿಲೋಮೀಟರ್ ಬರ್ಬೇಕಾ ಮತ್ತೆ ನಾವು ಕೇಳಿದೆವು ಅವರು ಈಗ ಪ್ರಾರಂಭ ಮಾಡ್ಯಾರ, ಅವ್ರು ಎಂದು ಹೋರಾಟ ಮಾಡಿಲ್ಲ. ನಾವು ಹೋರಾಟ ಜೋರ್ ಮಾಡಿದ ತಕ್ಷಣ ಅವರು ಹೋರಾಟ ಕೇಳಿದಾರ ಅಷ್ಟೇ. ನಮಗೆ ಅವ್ರಿಗೆ ನಾವು ಮಾಡ್ಕೊಳ್ಳಲ್ಲ, ಅವ್ರ ತಾಕತ್ತ ಹೋರಾಟ ಮೇಲೆ ಅವ್ರು ಮಾಡ್ಕೊಳ್ಳಿ, ಅವ್ರಿಗೆ ನಾವು ಅಡಕಲ್ ಹಾಕಂಗಿಲ್ಲ. ನಾವು ಆ ಪ್ರಥಮದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು, ನಾವು ಕೇಂದ್ರ ಸ್ಥಾನ ಬಾಗೇವಾಡಿ ಸೂಕ್ತವಾದ ಸ್ಥಳ ನಮ್ಮಲ್ಲಿ ಮಾಡಿರ್ತಕ್ಕಂಥ ಮತ್ತೆ ನಮ್ಮ ಸರ್ಕಾರವರು ಮುದ್ದೆ ಒಳಗೆ ನಾ ಬ್ಯಾಡ್ ಅನ್ನೋಂಗಿಲ್ಲ, ಮಾಡುತ್ತನಲ್ಲ ಅವ್ರಿಗೆ ಇಷ್ಟ ಅವ್ರು ಮಾಡ್ಕೊಳ್ಳಿ. ಮತ್ತೆ ಸತ್ಯಾಗ್ರಹ ನಾವು ಹೋರಾಟ ಬಾಗೇವಾಡಿ ತಹಸೀಲ್ ಕಚೇರಿಯ ಮುಂಭಾಗದಲ್ಲಿ ಇದು ಕೊನೆ ಅವಕಾಶ ಕೊಡ್ತೇವೆ ಸಚಿವರಿಗೆ. ಅವ್ರ ಮಾತು ನಿಂತೇ ಈಗ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತಾರೆ, ಭರವಸೆ ಕೊಟ್ಟರೆ ಮುಖ್ಯಮಂತ್ರಿಗಳು ಅವ್ರವಾಗಿ ಅವ್ರು ಮಾಡ್ರು. ಅವರು ತಮ್ಮ 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 ಬೇಕಾದವರು ಯಾರು ದುಡ್ಡು ಹೆಚ್ಚಿಗೆ ಕೊಡ್ತಾರೆ ಅಂತ ಪರಿಸ್ಥಿತಿ ಸಾಕಷ್ಟು ಇಲ್ಲಾಡುತ್ತಿದ್ದೆ ನಾವು ಹೇಳಿದ್ರು. ಈಗ ಅಂದ್ರೆ ಈ ಗೋಷ್ಠಿಯಿಂದ ಆ ಧಾರವಾಡ ಕೃಷಿ ಇದು ಇಟ್ನಳ್ಳಿ ಫಾರ್ಮ್ ಇದೆಯಲ್ಲ, ಅಲ್ಲೊಂದು ಇಬ್ಬರದ ಎಲ್ಲ ಆಟ ಆಡ್ತಾರೆ. ಯಾರು ರೈತರಿಗೂ ಹತ್ರ ಸೇರಲ್ಲ, ಅವ್ರಿಗೆ ಬೇಕಾದವ್ರಿಗೆ ಸವಲತ್ತು ಕೊಟ್ಕೊಂಡಿದ್ದಾರೆ. ನೀವೇನ್ ಮಾಡ್ತಿದ್ದೀರಿ? ಅಲ್ಲ, ಅವ್ರಿಗೂ ಹೇಳೋದು ಯಾರಿಗೆ ಅದಕ್ಕೆ ಯಾರು ಇದನ್ನ ಮಾಡ್ಕೊಡ್ತಾರ ಅಂತವ್ರಿ ಅವ್ರಿಗೂ ನಾವು ಹೇಳ್ತಾ ಇರೋದು. ಜಿಲ್ಲಾಡಳಿತ ಲಾಬಿನಾದ್ ಮಾಡ್ಕೊಂಡಿದ್ರೆ ಯಾವತ್ತಾರ ಅವ್ರು ರೈತರಿಗೆ ಬಂದಾರ, ಅವ್ರಿಗೆ ಬೇಕಾದವ್ರಿಗೆ ಮಾಡ್ಕೊಂಡು ಕೂತಾರ. ಈಗ ಅವ್ರಿಗೂ ಕೂಡ ನಾವು ಒತ್ತಡ ಮಾಡ್ತೇವೆ. ಯಾರು ಇವತ್ತು ಯೂನಿವರ್ಸಿಟಿ ಯಾವ್ದೇ ಯೂನಿವರ್ಸಿಟಿ ಇರ್ಬೋದು, ಇವತ್ತು ಒಂದು ಪ್ರಸಿದ್ಧಿ ಕೊಡ್ಬೇಕು. ಇಲ್ಲಿ ನಮ್ದೇ ನೋಡ್ರಿ ಸಾಕು. ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಏನು ಕೊಟ್ಟಾರಲ್ಲ, ಪ್ರತಿಯೊಬ್ಬರು ಹೊಲಗಳು ಎನ್ಕ್ವೈರಿ ಮಾಡಿದ್ರು ಇದೇ ಥರನೇ ಹೇಳ್ತಾರೆ. ಆ ರೈತರು ಹೊಲ ಹೋಗಿ ನೋಡಿದ್ರೆ ಬರೀ ಬರಿಕೆ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಮನೆ ಮನೆ ಹೋಗಿ ಎನ್ಕ್ವೈರಿ ಮಾಡ್ಕೊಂಬಂದೀವಿ ನಾವು. ಎನ್ಕ್ವೈರಿ ಮಾಡ್ಕೊಂಬಂದ್ಬೇಕು ಅಲ್ಲಿ ಈ ನೀಲಮ್ಮ ಮೇಟಿಯವರು ಸಂಬಂಧಿಕರಿ ಅವರೆಲ್ಲ ಈಗ ರಾಜಕೀಯ ಪಕ್ಷದ ಕೈ ಚೀಲಗಳು ಹಿಡ್ಕೊಂಡು ಯಾರು ತಿರುಗಾಡ್ತಾರೆ ಅವ್ರಿಗೆ ಪ್ರಶಸ್ತಿಗಳು ಕೊಡೋಕ್ಕಾಗಿ ಈಗಿನ ಸರ್ಕಾರಗಳಾಗಲಿ ಮತ್ತು ಆ ರಾಜಕೀಯ ಪಕ್ಷದ ಮುಖಂಡರುಗಳಾಗಲಿ. ಅದಕ್ಕೆ ಇದನ್ನು ನಿಂದಿರಬೇಕು. ಕೂಡಲೇ ಈಗೇನು ಅವರು ಕೃಷಿಕರು ಆಗದವರಿಗೆ ಅಲ್ಲಿ ಸಾಧನೆ ಇಲ್ಲ ಅನ್ನೋರಿಗೆ ಏನು ಸರ್ಟಿಫಿಕೇಟ್ ಕೊಟ್ಟಾರ, ಕೂಡಲೇ ಸರ್ಕಾರ ಅದನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ನಾನು ಇವತ್ತು ನೀಲಮ್ಮ ಮೇಟಿ ಯಾರು ಅದೇ ಹೇಳಿ ಈಗ ಮಲ್ಲಪ್ಪ ಬಿದಿರಿ ಅಂತಕ್ಕಂಥ ಕುಟುಂಬಕ್ಕೆ ಬಿಟ್ಟಾರ. ಬೇರೆಯವರು ಕೃಷಿಯಲ್ಲಿ ಸಾಕಷ್ಟು ಸಾಧನೆ ಮಾಡ್ಯಾರ. ಅವತ್ತು ನಾವು ಸುಮಾರು ಒಂದು 7-8 ಜನ ಹೋಗಿ ಬಂದು ನೋಡಿ ಬಂದಿದ್ದೆವು. ದ್ರಾಕ್ಷಿ ಬಿಟ್ಟರೆ ಅದೇನು ದೊಡ್ಡ ಪ್ರಮಾಣದಲ್ಲಿ ಏನು ದ್ರಾಕ್ಷಿ ಇಲ್ಲ, ಅದು ಒಂದೇ ತೋಟ ಒಳಗೆ ಒಂದು ಸ್ವಲ್ಪ ದ್ರಾಕ್ಷಿ ಬೆಳೆದಾರೆ, ಉಳಿದೆಲ್ಲ ಕರಿಕೆ ಬೆಳೆದವರು. ಅಷ್ಟರ ಮೇಲಿಂದನ ತಮ್ಮದು ಏನೋ ಒಂದು ರಾಜಕೀಯ ಒಂದು ಪ್ರಭಾವ ಬೀರಿ ಪ್ರಶಸ್ತಿಯನ್ನು ಗಿಟ್ಟಿಸ್ಕೊಂಡಾರ. ಒಂದೇ ತೊಗೊಂಡಿಲ್ಲ, ಅದನ್ನು ಅದು ಮನೆ ಏನು ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಆ ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಟ್ಟರು. ಒಟ್ಟು 7ನೇ ಪ್ರಶಸ್ತಿ ಅದು. ಅಲ್ಲಿ ರೈತರು ಸ್ಥಾನಿಕವಾಗಿ ರೈತರನ್ನು ನಾವು ಆಲೋಚನೆ ಮಾಡಿದಾಗ ನೋಡ್ರಿ, ಸಾಕಷ್ಟು ರೈತರು ಅವ್ರಿಗಿಂತ ಹೆಚ್ಚಿನ ಪ್ರಮಾಣ ಬೆಳೆದು ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಉಳುವನ್ನು ಬಿಟ್ಟು ಇವ್ರ ಕುಟುಂಬಕ್ಕೇ ಇಡೀ ಕುಟುಂಬ ಸಮೇತ ಗಂಡ ಹೆಂಡತಿ
ಸೊಸೆದರಿಗೆ ತಾಯಿದರಿಗೆ ಅವ್ರಿಗೇನೆ ಪ್ರಶಸ್ತಿ ಕೊಟ್ಟರು, ಬಟ್ ಏಳು ಪ್ರಶಸ್ತಿಗಳು ಲಭ್ಯಕ್ಕೆ ಅವ್ರ ಕುಟುಂಬಕ್ಕೆ. ಅಲ್ಲ ಹಾಗೆ ನೀವು ನೀಲಮ್ಮ ಭೇಟಿ ಅಂತ ಹೇಳ್ತೀರಿ, 12-13 ಇವರಿಗೆ ಪ್ರಶಸ್ತಿಗಳು ಕೊಡ್ತಾ ಬಂದಾರೆ. ಹಾಗೆ ನೀಲಮ್ಮ ಭೇಟಿ ಎಲ್ಲಿದ್ಲು? ಅವ್ರ ಕುಟುಂಬಕ್ಕೆ ಯಾಕೆ ಸೀಮಿತ ಅಂತ ನಾನ್ ಕೇಳ್ತಿರೋದೇನು? ನೀಲಮ್ಮ ಭೇಟಿ ಪ್ರಭಾವ ಬಳಸಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. 12-13 ಧಾರವಾಡ ವಿಶ್ವವಿದ್ಯಾಲಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಿದ್ದೆ, ಅವಾಗ ಯಾರು ಲಾಬಿ ಮಾಡಿದ್ದಾರೆ? ಲಭ್ಯ ಆಗುವಂತ ಹೊಸ ಒಂದೇ ಸಲ ತಗೊಂಡಿದ್ರೆ ಬಿಡಪ್ಪ, ಈ ಸಲ ಸಾಧ್ಯ ಮಾಡಿದ್ರೆ ಇವಳ ಇಡೀ ಒಂದೇ ಕುಟುಂಬಕ್ಕೆ ಹೆಂಗ್ ಬಂತು ಸಾಧ್ಯ ಅಂತ. ಈಗ ನಾನು ಹೇಳ್ತಿರೋದು ಒಂದೇ, ನೀಲಮ್ಮ ಮೇಟಿ ಈ ಸತಿ ಪ್ರಭಾವ ಬಳಸಿ ಪ್ರಶಸ್ತಿ ಕೊಡಿಸಿದಳ. ಈ ಹಿಂದೆ ಯಾರು ಪ್ರಭಾವ ಬಳಸಿ ಕೊಡಿಸಿದ್ದಾರೆ 12-13? ರಾಜಕೀಯ ಪ್ರಭಾವಗಳೇ ಆಗ್ಯಾವ್ರಿ. ಈ ಕೃಷಿ ಇಲಾಖೆ ನಿಮಗೆ ಕೃಷಿ ಇಲಾಖೆ ಮತ್ತೆ ಈ ಬೆಂಬಲವನ್ನು ಕೊಟ್ಟು ಆ ಭಾಗದ ಸಚಿವರ ಜೊತೆ ಮಾತನಾಡಿ ಮತ್ತು ಅವರಿಗೆಲ್ಲ, ಯಾಕಂದ್ರೆ ರೈತರಿಗೆ ರೈತರ ಸಮಸ್ಯೆ ಇದೆ ಮತ್ತು ಎಸಿಆರ್ಪಿಸ್ ಭಾಳಷ್ಟು 6 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇತ್ತು. ಯಾಕಂದ್ರೆ ಇವತ್ತು 40 ಉದಾಹರಣೆ ಕೊಟ್ಟರು, ಮುದ್ದೇಬಾಳು ಕೊಟ್ಟರು, ಬೋಳೂರು ಕೊಟ್ಟರು. ಆ ಗ್ರಾಮದಲ್ಲಿ ಬರೋದ್ರಿಂದ ಬಿಜಾಪುರಕ್ಕೆ ಭಾಳಷ್ಟು ತೊಂದರೆ ಆಗ್ತದೆ. ಶ್ರೀಮಂತ ಇರ್ತಕ್ಕಂಥ ವ್ಯಕ್ತಿಗಳು ಬಿಜಾಪುರಕ್ಕೆ ಬರ್ಬೋದು, ಅವ್ರಿಗೆಲ್ಲ ವಾಹನ ಸೌಕರ್ಯ ಇರ್ತೈತಿ. ಬಡವ್ರಿಗೆ ಬರ್ಬೇಕಾದ್ರೆ ಭಾಳಷ್ಟು ತೊಂದರೆ ಆಗೋದ್ರಿಂದ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಶಾಸಕರಿಗಿರ್ಬೋದು, ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ನೀವು ಏನು ಜನವರಿ 1 ನಮಗೆ ಪರ್ಮಿಷನ್, ಎಸಿಆಫೀಸ್ ಮಾಡುವುದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂದಿರಿ, ಆದಷ್ಟು ಹೆಚ್ಚಿನ ಕಾಳಜಿ ವಹಿಸಿ ಅದಕ್ಕೆ ಪರ್ಮಿಷನ್ ಕೊಡಿಸುವಂಥ ಕೆಲಸವನ್ನು ಮಾಡುವುದ್ರ ಜೊತೆಗೆ ಅದನ್ನು ಬೇಗನೆ ಅಡ್ಡಿಗಲ್ಲು ಪೂಜಾ ಸಮಾರಂಭ ಮಾಡಿರಿ ಅನ್ನುವಂಥ ಮಾತನ್ನು ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಬೇಡಿಕೆ ನೀಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರೈತರಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಯೂ ಮಾತಾಡ್ತಾ ಇದ್ದಾರೆ. ಎಲ್ಲ ನೀವು ನೋಡ್ತಾ ಇದ್ದೀರ, ಸಾಕಷ್ಟು ಹೋರಾಟಗಳು, ಕಬ್ಬಿನ ಹೋರಾಟ ಇರ್ಬೋದು, ಭಾಳಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ರೈತರಂದ್ರೆ ಇವತ್ತು ಬೆಳೆದಿರ್ತಕ್ಕಂಥ ಬೆಳೆ ಶ್ರೀಮಂತ ವ್ಯಕ್ತಿಗಳು, ನೌಕರಿ ಇರ್ತಕ್ಕಂಥ ವ್ಯಕ್ತಿಗಳು ಹೆಂಗಾದರೂ ಬದುಕ್ತಾರೆ. ಆ ರೈತರು ಬದುಕಬೇಕಾದ್ರೆ ಬಹಳ ಕಷ್ಟ ಐತಿ. ಇವಾಗೆಲ್ಲ ನೋಡ್ತಾ ಇದ್ರೆ ಇಡೀ ಜಿಲ್ಲೆಯಲ್ಲಿ ವಿಶೇಷವಾಗಿ ಮತ್ತು ನಮ್ಮ ಬಸವನಗುಡಿ ತಾಲೂಕಿನಲ್ಲಿ ಬರಗಾಲಿದೆ. ಬೆಳೆದಿರ್ತಕ್ಕಂಥ ಬೆಳೆ ಸರಿಯಾಗಿ ಅವು ಬೆಳೆದಿಲ್ಲ ಮತ್ತು ಬಿತ್ತಬೇಕಂದ್ರೆ ಮಳೆ ಆಗಿಲ್ಲ. ಎಲ್ಲ ಸಮಸ್ಯೆ ಇರೋದ್ರಿಂದ ಈ ತೊಂದರೆಯಿಂದ ಮತ್ತೆ 2 ವರ್ಷ ಅವರು ಮತ್ತೆ ಬೆಳಿಬೇಕಂದ್ರೆ 2 ವರ್ಷ ತೊಂದರೆ ಆಗ್ತೈತಿ. ಅದಕ್ಕೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಎ ಸಿ ಆಫೀಸ್ರಿಂದ ಎಲ್ಲರಿಗೆ ಅನುಕೂಲ ಆಗ್ತೈತಿ, ಇದನ್ನು ಸವಲತ್ತು ಮಾಡಿಕೊಡ್ಬೇಕು ಅನ್ನೋಂಥ ಮಾತನ್ನು ನಾವೆಲ್ಲ ವ್ಯಕ್ತಪಡಿಸ್ತೇವೆ ಅಂತ ಮಾತನ್ನು ತಿಳಿಸ್ತೇವೆ.